ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನು ಹಲಸಂದೆಕಾಯಿ ತೊಗೊಂಬಂದಿದ್ದೀನಿ. ಒಂದೊಂದು ಹಲಸಂದೆಕಾಯಿ ಎಷ್ಟೆಷ್ಟು ಉದ್ದ ಇದೆ, ಬ್ಯಾಗಿಗೆ ಇಟ್ಕೊಳಕ್ಕಾಗಲ್ಲ ಅಂತ ಈ ರೀತಿ ಮಡಿಸಿ ಇಟ್ಕೊಂಡು ಬಂದಿದ್ದೆ. ಸಖತ್ತಾಗಿದೆ. ಇದರಲ್ಲಿ ನಾನು ಇವತ್ತು ಸಾಗು ಮಾಡ್ತಾ ಇದ್ದೀನಿ, ಸೋಸ್ಕೊಳ್ತಾ ಇದ್ದೀನಿ. ಮುರ್ಕೊಂಡು ಸೋಸ್ಕೊಳ್ತೀನಿ, ಇಲ್ಲ ಹಿಂದೆ ಮುಂದೆ ಹೆಚ್ಕೊಂಡು ಬೀನ್ಸ್ ಹೆಚ್ಚುತ್ತೀವಲ್ಲ ಆ ಥರ ಬೇಕಾದರೂ ಹೆಚ್ಬೋದು, ಇಲ್ಲಾಂದರೆ ಕೈಯಲ್ಲಿ ಮುರ್ಕೊಂಡಾದರೂ ರೆಡಿ ಮಾಡ್ಕೋಬೋದು. ನೋಡಿ, ಸಖತ್ತಾಗಿದ್ದಾವೆ. ಇದನ್ನು ಮುರಿದ್ಬಿಟ್ಟು ನೀರಿಟ್ಕೊಂಡು ಏನಿ ನೀರಿಗೆ ಹಾಕಿ ತೊಳೆದು ರೆಡಿ ಮಾಡ್ಕೊಳ್ತೀನಿ. ನೋಡಿ, ಕೈಯಲ್ಲಿ ಮುರಿದು ನೀರಿಗೆ ಹಾಕಿದ್ದೀನಿ. ಅಷ್ಟೊಂದೇನು ನಾರಿರೋದಿಲ್ಲ. ಮುರಿಯೋದಕ್ಕೆ ಲೇಟ್ ಆಗುತ್ತೆ ಅಂದರೆ ಹೀಗೆ ಒಂದು ನಾಲ್ಕೈದು ಜೋಡಿಸ್ಕೊಂಡು ಇಷ್ಟಿಷ್ಟುದಕ್ಕೆ ಕಟ್ ಮಾಡ್ಬೋದು. ಇದರಲ್ಲಿ ಅಷ್ಟೊಂದು ನಾರಿರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಕಡೆ ಸಿಗುತ್ತೆ, ಕೆಲವೊಂದು ಕಡೆ ಸಿಗೋಲ್ಲ. ಇಲ್ಲಿ ಮಾರ್ಕೆಟಲ್ಲಿ ಬಂದಿತ್ತು, ತೊಗೊಂಬಂದಿದ್ದೆ. ತುಂಬ ಚೆನ್ನಾಗಿದೆ ಹಲಸಂದೆ ಕಾಯಿ ಅಂದರೆ. ಇದು ಎಷ್ಟು ಉದ್ದ ಇದೆ ನೋಡಿ, ಸಖತ್ತಾಗಿದೆ ನೋಡಿ. ಒಂದು ಕಾಯಿ ಇಷ್ಟಿದೆ ನೋಡಿ. ಹೆಚ್ಚಾದಮೇಲೆ ತೊಳೆದು ಈ ರೀತಿ ಸೋರು ಹಾಕ್ಕೊಂಡಿದ್ದೀನಿ. ಈಗ ಫಸ್ಟಿಗೆ ಇದನ್ನು ನಾನು ಬೇಯಿಸ್ಕೊಂಡ್ಬಿಡ್ತೀನಿ. ನೋಡಿ, ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈಗ ನೀರು ಕಾಯ್ತಾ ಉಂಟು. ಫಸ್ಟಿಗೆ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಂಡು ಬಿಡ್ತೀನಿ. ಇವತ್ತು ನಾನು ಇದರಲ್ಲಿ ಸಾಗು ಮಾಡ್ತಾ ಇದ್ದೀನಿ, ರುಬ್ಬಿ ಹಾಕಿ ಮಾಡ್ತೀನಿ. ಫಸ್ಟು ಬೇಯಿಸ್ಕೊಂಡು ಬಿಡ್ತೀನಿ ಇದಷ್ಟು. ಇದರಲ್ಲಿ ಸಣ್ಣ ಸಣ್ಣ ಕಾಳು ಆಗಿರುತ್ತೆ. ಇದು ಸಿಪ್ಪೆ ಬೆರಕೆನೆ ಮಾಡೋದು, ಬಿಡಿಸೋ ಹಂಗೆ ಏನಿಲ್ಲ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದೆರಡು ತಿಂದು ನೋಡಿದೆ ನೋಡಿ, ಈ ಥರದ್ದು ಎಳೆದು ಹಾಗೆ ತಿನ್ಬೋದು, ಚೆನ್ನಾಗಿರುತ್ತೆ. ಒಂಥರ ಹಸಿ ಹಸಿ ವಾಸನೆ ಇರುತ್ತೆ. ಇದು ಚೆನ್ನಾಗಿ ಬೇಯಲಿ. ಒಂದು ಸ್ವಲ್ಪ ಓಪನ್ ಮಾಡಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ. ಇದು ಬೇಯ್ತಾ ಇದೆ. ಅದು ಬೇಯೋ ಅಷ್ಟೊತ್ತಿಗೆ ನಾನು ಖಾರ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ, ಖಾರ ರುಬ್ಕೊಳ್ಳೋದಕ್ಕೆ ಮತ್ತು ಒಗ್ಗರಣೆಗೆ. ನೋಡಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಒಂದು ಸ್ವಲ್ಪ ಹುಳಿನೂ ಅಲ್ಲ ಇದು ಅಲ್ಲ ಬಾದಾಮಿನೂ ಅಲ್ಲ, ಆ ಥರ ಇದೆ. ಮೀಡಿಯಮ್ ಸೈಜ್ ಇದೆ, ಅದಕ್ಕೆ ಚಿಕ್ಕ ಸೈಜ್ ಇರೋದನ್ನು ಒಂದು 6 ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ. ಒಂದೇ ಒಂದು ಸ್ಪೂನಷ್ಟು ಅಕ್ಕಿ ನೆನೆ ಹಾಕ್ಕೊಂಡಿದ್ದೀನಿ. ಒಂದು ಚಕ್ಕೆ ಪೀಸು, ಒಂದು 2 ಲವಂಗ ತೊಗೊಂಡಿದ್ದೀನಿ. 5 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಅನ್ವಯಿಸಿ ಹಾಕಿ, ಇದು ಅಷ್ಟೊಂದು ಖಾರ ಇಲ್ಲ. ಆಮೇಲೆ ಒಂದು ಸ್ವಲ್ಪ ಪುಡಿ ತೊಗೊಂಡಿದ್ದೀನಿ. ಇದು ಸಾರಿನ ಪುಡಿ, ಇದು ಒಣಮೆಣಸಿನ್ಕಾಯಿ ಹಾಕ್ತಲೇ ಇರೋವಂಥ ಪುಡಿ, ಇದು ಅರಶಿನ ಪುಡಿ. ಇದಿಷ್ಟು ಪುಡಿ ಕೂಡ ಹಾಕ್ತಾ ಇದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಖಾರ ಇದೆ, ಇದರಲ್ಲಿ ಖಾರ ಇಲ್ಲ. ಅದರಿಂದ ಒಂದು 5 ಹಸಿರು ಮೆಣಸಿನ್ಕಾಯಿನ ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಎಲ್ಲ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಗ್ಗರಣೆಗೆ ಇಟ್ಕೊಂಡು ರುಬ್ಲಿಕ್ಕು ಒಂದು ಸ್ವಲ್ಪ ಬಳಸ್ಕೊಳ್ತಾ ಇದ್ದೀನಿ ನೋಡಿ. ಒಣ ಕೊಬ್ಬರಿ ಆಗಿರೋದ್ರಿಂದ ಫಸ್ಟೇ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 1/2 ಈರುಳ್ಳಿ, ಒಂದು 4 ಇಳ್ಕು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈ ಚಕ್ಕೆ, 2 ಲವಂಗ ಹಾಕ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಕೂಡ ಇದರೊಳಗೆ ಹಾಕ್ತೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಾಕ್ಲಿಕ್ಕೆ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನೋಡಿ. ಅಕ್ಕಿ ನೆನೆ ಹಾಕ್ಕೊಂಡಿದ್ನಲ್ಲ, ಅಕ್ಕಿ ಇದು ಹೊಂದ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಅಕ್ಕಿ ನೆನೆಸಿ ಹಾಕಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಿಷ್ಟನ್ನು ರುಬ್ಕೊಳ್ತೀನಿ. ಟೊಮೊಟೊ ಮತ್ತು ಒಗ್ಗರಣೆಗೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ ನೋಡಿ. ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಹದವಾಗಿ. ಟೊಮೊಟೊ ಹೆಚ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಪುಡಿ ರೆಡಿಯಾಗಿದೆ ನೋಡಿ. ಒಗ್ಗರಣೆಗೆ ಬರೀ ಜೀರಿಗೆನೇ ಹಾಕ್ತಾರೆ ಕೆಲವರು, ನಾನು ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಒಂದು ಸ್ವಲ್ಪ ಕರಿಬೇವು ನೋಡಿ. ಇವಾಗ ಬೇಯಲಿಕ್ಕಿಟ್ಟಿದ್ದು ತೆಗಿತಾ ಇದ್ದೀನಿ ನೋಡಿ. ನೀರೆಲ್ಲ ಹಿಂಗ್ದಂಗಾಗಿ ಚೆನ್ನಾಗಿ ಬೆಂದಿದೆ. ಇದನ್ನು ಎತ್ತಿಟ್ಕೊಂಡು ಈಗ ಒಗ್ಗರಣೆ ಹಾಕ್ಕೋಣ ನೋಡಿ. ಬೆಂದಿರೋದನ್ನೆಲ್ಲ ಒಂದು ತಟ್ಟೆಗೆ ತೆಕ್ಕೊಂಡಿದ್ದೀನಿ. ಈಗ ನೋಡಿ, ಅದೇ ಮಣ್ಣಿನ ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದೆರಡು ಚಮಚ ಎಣ್ಣೆ ಹಾಕಿದ್ದೀನಿ. ಈ ಥರ ಓಪನ್ ಆಗಿ ಬೇಯಿಸಿದ್ರು ಕೂಡ ಎಷ್ಟು ಚೆನ್ನಾಗಿ ಬೆಣ್ಣೆ ಥರ ಬೆಂದಿದೆ ಗೊತ್ತಾ. ಒಂದು ಸ್ವಲ್ಪನೂ ಕೂಡ ನಾರಿರೋದಿಲ್ಲ.
ಸಖತ್ತಾಗಿದೆ. ಈ ಥರ ಹಲಸಂದೆಕಾಯಿ ಜಾಸ್ತಿ ಮಾಡಿರಲಿಲ್ಲ, ಸುಲ್ದು ಹಾಕೋ ಹಲಸಂದೆಕಾಯಿ ಮಾಡಿದ್ದೆ. ಇದು ಕೂಡ ತುಂಬ ಒಳ್ಳೆಯದು, ಆದ್ದರಿಂದ ನಾರಿನಂಶ ನಮ್ಮ ಶರೀರದೊಳಗಡೆ ಹೋಗುತ್ತೆ ಅಂತ ಇದನ್ನು ತಿನ್ನಬೇಕು. ಗ್ರೀನರಿ ಅಲ್ವಾ, ಸಖತ್ತಾಗಿರುತ್ತೆ. ಈಗ ಒಗ್ಗರಣೆ ಹಾಕೋಣ. ಸಾಸಿವೆ, ಕರಿಬೇವು, ಒಂದೇ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ನೋಡಿ ಸಾಸಿವೆ ಸಿಡಿತಾ ಇದೆ. ಈಗ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಹಾಕಬೇಕು. ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಕೆಂಪುಗೆ ಮಾಡಿಸ್ಕೋಬೇಕು, ಅವಾಗ ಟೇಸ್ಟ್ ಆಗೋಗುತ್ತೆ. ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈರುಳ್ಳಿ ಒಂದು ಸ್ವಲ್ಪ ಕೆಂಪುಗಾಗಿದೆ, ಇಷ್ಟ ಆದರೆ ಸಾಕು. ನೋಡಿ ಇಲ್ಲೆಲ್ಲ ಕೆಂಪು ಕೆಂಪುಗಾಗಿದೆ. ಈ ಕಾವಿಗೆ ಬೇಗ ಆಗುತ್ತೆ, ಆದ್ದರಿಂದ ಈಗ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿ ಮೆತ್ತಗಾಗಲಿ ಅಂತ ಉಪ್ಪನ್ನು ಹಾಕಿದ್ದೀನಿ. ಉಪ್ಪನ್ನು ಹಾಕ್ತಾ ಹೋದರೆ ಬೇಗ ಮೆತ್ತಗಾಗೋದಿಲ್ಲ. ಈಗ ಉರಿ ಸಣ್ಣ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ಳೋಣ. ಟೊಮೊಟೊ ಒಂದು ಸ್ವಲ್ಪ ಮೆತ್ತಗೆ ಬೇಯಿಸ್ಕೋಬೇಕು. ನೋಡಿ ಒಂದು ಸ್ವಲ್ಪ ಮೆತ್ತಗಾಗಿದೆ. ಈ ಟೊಮೊಟೊ ಎಲ್ಲ ಮ್ಯಾಶ್ ಆಗಬೇಕು, ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೋಡಿ ಎಲ್ಲೆಲ್ಲ ಸಿಪ್ಪೆ ಎಲ್ಲ ಬಿಟ್ಕೊಂಡಿದೆ, ಕೆಲವೊಂದು ದಿಂಡಾಗಿದೆ. ಯಾಕೆಂದರೆ ನಾನು ಒಂದು ಸ್ವಲ್ಪ ದೋರ್ಗಾಯಿ ಥರ ಇರೋವಂಥ ಟೊಮೊಟೊನೇ ಹಾಕಿದ್ದೀನಿ, ತುಂಬ ಮೆತ್ತಗಿರೋದು ಹಾಕಿಲ್ಲ. ಆದ್ದರಿಂದ ಇನ್ನೂ ಒಂದು ಸ್ವಲ್ಪ ಬೇಯಬೇಕು. ಬೆಂದ ಮೇಲೆ ಚೆನ್ನಾಗಿ ಸಾಗು ಅಲ್ವಾ, ಅದಕ್ಕೆ ಮ್ಯಾಶ್ ಮಾಡ್ದಂಗೆ ಮಾಡಬೇಕು. ಈಗ ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಈಗ ಮ್ಯಾಶ್ ಮಾಡ್ದಂಗೆ ಮಾಡಬೇಕು. ನೋಡಿ ಪಟಪಟ ಅನ್ನಂಗೆ ಆಗಿದೆ, ಎಣ್ಣೆ ಬಿಡ್ತಾ ಇದೆ. ಅದಕ್ಕೆ ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ತಾ ಇದ್ದೀನಿ. ಈಗ ಮ್ಯಾಶ್ ಮಾಡಿಬಿಟ್ರೆ ಒಂದೆರಡು ಸ್ಪೂನ್ ನೀರು ಹಾಕ್ತಾ ಹೋದರೆ ಇದಕ್ಕೆ ಅಂಟ್ಕೊಂಡಂಗೆ ಆಗಿಬಿಡುತ್ತೆ, ಅದಕ್ಕೋಸ್ಕರ ನೀರು ಹಾಕಿದ್ದೀನಿ. ಈಗ ಇದನ್ನೆಲ್ಲ ಒಂದು ಸ್ವಲ್ಪ ಇದರೊಳಗಡೆನೆ ಉರಿ ಸಣ್ಣ ಮಾಡಿಕೊಂಡು ಒಂದು ಸ್ವಲ್ಪ ಈ ರೀತಿ ಆದರೆ ಹೊಂದ್ಕೊಳ್ಳುತ್ತೆ ಟೊಮೊಟೊ ರಸ ಎಲ್ಲ ತುಂಬ ಚೆನ್ನಾಗಿ. ಕೆಲವರು ಹಸಿ ಟೊಮೊಟೊನೇ ರುಬ್ಲಿಕ್ಕೆ ಹಾಕೋತಾರೆ, ಅದು ಒಂಥರ ಹಸಿ ಹಸಿ ವಾಸನೆ ಆಗುತ್ತೆ. ಅದಕ್ಕೆ ನಾನು ಒಗ್ಗರಣೆಗೆ ಹಾಕಿ ಈ ಥರ ಮ್ಯಾಶ್ ಮಾಡ್ತೀನಿ. ಈ ಥರನೂ ತುಂಬ ಚೆನ್ನಾಗಿರುತ್ತೆ, ಯಾವ ಥರ ಬೇಕಾದರೂ ಮಾಡ್ಬೋದು. ಹಸಿ ಟೊಮೊಟೊ ರುಬ್ಬಿಟ್ಟು ಆಮೇಲೆ ಈ ಒಗ್ಗರಣೆನಲ್ಲಿ ಸಪ್ರೇಟಾಗಿ ರುಬ್ಬಿ ಬೇಯಿಸ್ಕೊಳ್ತಾರೆ, ಆ ಥರ ಬೇಕಾದರೂ ಮಾಡ್ಬೋದು. ಇದು ಕೂಡ ಚೆನ್ನಾಗಿರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು, ಮತ್ತು ನಾನು ಅರಿಶಿನ ಪುಡಿಗಳಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ರುಬ್ಬಿದ್ದೀವಲ್ಲ ಅದನ್ನು ಕೂಡ ಇವಾಗ ಹಾಕ್ತೀನಿ. ಈಗ ನೋಡಿ ಎರಡು ಸ್ಪೂನ್ ನೀರು ಹಾಕಿದ್ದು ಇದಕ್ಕೆ ಹೊಂದ್ಕೊಂಡಂಗಾಗಿದೆ. ಈ ಪುಡಿ ಏನು ಬೇಯೋದು ಬೇಡ, ಈಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೋಣ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು, ಯಾಕೆಂದರೆ ಹಸಿರು ಮೆಣಸಿನ್ಕಾಯಿ ಎಲ್ಲ ರುಬ್ಕೊಂಡಿರ್ತೀವಲ್ಲ, ಆದ್ದರಿಂದ ಇದು ಗಟ್ಟಿ ಆಗುತ್ತೆ ಅಕ್ಕಿ ಹಾಕಿ ರುಬ್ಬಿರೋದ್ರಿಂದ. ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಬೋದು, ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕಿರ್ತೀನಿ. ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿಲಿ. ನೋಡಿ ಇವಾಗ ಸಾಗು ಚೆನ್ನಾಗಿ ಕುದ್ದಿದೆ, ಕೈಯಾಡ್ತಾನೆ ಇರಬೇಕು, ಅಕ್ಕಿ ರುಬ್ಬಿರೋದ್ರಿಂದ ತಳ ಹಿಡ್ಕೊಳ್ಳುತ್ತೆ. ನೋಡಿ ಹದವಾಗಿದೆ ಇವಾಗ. ನೋಡಿ ಈ ಥರ ಟೊಮೊಟೊ ಒಂದೊಂದು ಕೆಂಪು ಕೆಂಪು ಕಾಣಿಸ್ತಾ ಇದ್ರೆ ಕಲರು ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಈ ಬೆಂದಿರೋವಂಥ ಅಲಸಂದೆಕಾಯನ್ನು ಹಾಕಿ ಹಾಕಿ ಕೈಯಾಡೋಣ.
ಈಗ ಮತ್ತೆ ಉರಿ ಸಣ್ಣ ಮಾಡ್ಕೊಳ್ತಾ ಇದೀನಿ ಇದರಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಲೋಟಕ್ಕಷ್ಟು ನೀರು ಇತ್ತು ಅಷ್ಟೇ ಜಾಸ್ತಿ ಇರಲಿಲ್ಲ ಈಗ ಸಾಕು ಸಾಕು ಅದಕ್ಕೆ ಆಗಿದೆ ಅಷ್ಟು ಹಾಕಿದೀನಿ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ನೀರು ಕುದ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕು ನೋಡಿ ಸಕ್ಕತ್ತ ಬಂತು ಈಗ ನಾನು ಒಂದು ಸ್ವಲ್ಪ ನೀರು ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದೀನಿ ಈಗ ಉಪ್ಪು ಖಾರ ಎಲ್ಲದರಲ್ಲೂ ಇದೇನು ಬೆಂದ್ಬಿಟ್ಟಿದೆ ಅಲಸಂದೆಕಾಯಿ ಉಪ್ಪು ಖಾರ ಇಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಆವಾಗ ಆವಾಗ ಕೈ ಆಡ್ತಾ ಇರಬೇಕು ಈ ಪಾತ್ರೆ ಆದ್ರೇನು ತಡ ಹಿಡಿಯೋದಿಲ್ಲ ಬೇರೆ ಸ್ಟೀಲ್ ಪಾತ್ರೆ ಆದ್ರೆ ಮಾತ್ರ ಖಂಡಿತ ತಡ ಹಿಡಿಯುತ್ತೆ ಆವಾಗ ಆವಾಗ ಕೈ ಆಡ್ಕೊಂತ ಇರಬೇಕು ನೋಡಿ ಇದೇ ತರ ಕೈ ಆಡ್ಕೊಂಡು ಚೆನ್ನಾಗಿ ಮಗಸ್ಕೋತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಸಾಗು ಸಕ್ಕತ್ತಾಗಿದೆ ನೋಡಿ ಸಾಗು ಸಣ್ಣ ಊರಿನಲ್ಲೇ ಹದವಾಗಿ ಕುದಿಸ್ಕೊಳ್ತಾ ಇದೀನಿ ಸಕ್ಕತ್ತಾಗಿ ಬಂತು ಉಪ್ಪು ಕೂಡ ಕರೆಕ್ಟಾಗಿ ಆಗಿದೆ ಈಗ ಒಂದೇ ಒಂದು ಸ್ವಲ್ಪ ನೋಡಿ ಇಷ್ಟೇ ಇಷ್ಟು ಸಕ್ಕರೆ ಹಾಕ್ತಾ ಇದೀನಿ ಸಕ್ಕರೆ ಅಥವಾ ಬೆಲ್ಲ ಯಾವ್ದು ಬೇಕಾದರೂ ಹಾಕ್ಬೋದು ರುಚಿ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಸಿಹಿ ಒಗ್ಗರು ಎಲ್ಲ ಸೇರಿರುತ್ತಲ್ಲ ಆದ್ದರಿಂದ ನೋಡಿ ಸಕ್ಕತ್ತಾಗಿರುವಂಥ ಅಲಸಂದೆಕಾಯಿ ಉದ್ದ ಅಲಸಂದೆಕಾಯಿಂದು ಸಾಗು ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಬಿಸಿ ಅನ್ನ ಕೂಡ ಚೆನ್ನಾಗಿರುತ್ತೆ ಪೂರಿ ಚಪಾತಿ ರೊಟ್ಟಿ ಯಾವುದಕ್ಕೆ ಬೇಕಾದರೂ ಮುದ್ದೆ ಕೂಡ ಊಟ ಮಾಡ್ಬೋದು ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್